ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮಾಂಸ ವಿರೋಧಿ ನೀತಿ ವಿರುದ್ಧ ಮಾಂಸ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಸಾಯಿಖಾನೆ ಹಾಗೂ ಮಾಂಸ ಮಾರಾಟಕ್ಕೆ ನಿಷೇಧ ಹೇರಿರೋ ಕ್ರಮವನ್ನು ಖಂಡಿಸಿ ಇವತ್ತು ಉತ್ತರ ಪ್ರದೇಶದಲ್ಲಿ ಮಾಂಸ ವ್ಯಾಪಾರಿಗಳು ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ದಾರೆ. ಮಾಂಸದ ಅಂಗಡಿಗಳನ್ನು ಬಂದ್ಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋಕೆ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಹೀಗಾಗಿ ಇಂದಿನಿಂದ ಹೋಟೆಲ್ಗಳಲ್ಲಿ ಮಾಂಸ ಸಿಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರದಿಂದಾಗಿ ಈಗ ಅಲ್ಲಿ ಮಾಂಸದ ಅಂಗಡಿಯ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಕೂಡ ಅನಿರ್ದಿಷ್ಟಾವಧಿ ಒಂದು ಮುಷ್ಕರವನ್ನು ನಾವು ಮಾಡ್ತೀವಿ ಅಂತ ಅಲ್ಲಿನ ಮಾಂಸದ ಅಂಗಡಿಯ ಮಾಲೀಕರು ಹೇಳಿಕೆಗಳನ್ನು ನೀಡಿರುವಂಥದ್ದು. ಕಸಾಯಿಖಾನೆ ಮತ್ತು ಮಾಂಸದ ವಿರೋಧವಾಗಿ ಏನು ಒಂದು ನೀತಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಈ ಹಿನ್ನೆಲೆಯಲ್ಲಿ ಅವರು ಮುಷ್ಕರವನ್ನು ನಡೆಸಲಿಕ್ಕೆ ನಿರ್ಧರಿಸಿದ್ದಾರೆ. ಅದರ ಜೊತೆಗೆ ಇನ್ನು ಯು ಪಿಯಲ್ಲಿ ಯಾವುದೇ ರೀತಿಯ ಹೋಟೆಲ್ಗಳಲ್ಲಿ ನೋಡಿದರೂ ಮಾಂಸದ ಆಹಾರಗಳು ನಾನ್ ವೆಜ್ ಸಿಗೋದಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಯಾಕಂತಂದರೆ ಈಗಾಗಲೇ ಏನು ಮಾಂಸದ ಅಂಗಡಿಯ ಮಾಲೀಕರು ಅಂಗಡಿಗಳನ್ನು ಮುಚ್ಚಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಸೊ ಈ ಥರದ ಒಂದು ಬೆಳವಣಿಗೆಯನ್ನು ನಾವು ಯು ಪಿಯಲ್ಲಿ ನೋಡ್ಬೋದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕಿಂದ ಪ್ರಿಯಾ. ಪ್ರಿಯಾ, ಒಂದು ಕಡೆ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬರುವಾಗಲಿಂದಲೂ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಅವರ ಪರವಾಗಿ ಒಂದಷ್ಟು ಜನ ಜೈಕಾರ ಹಾಕಿದರೆ ಮತ್ತೊಂದಷ್ಟು ಜನ ಅವರ ಒಂದಷ್ಟು ಚಿಂತನೆಗಳನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಈಗ ಮತ್ತೊಂದು ಕಡೆ ಯು ಪಿನಲ್ಲಿ ನೋಡೋದಾದರೆ ಕಸಾಯಿಖಾನೆಗಳನ್ನು ನಿಷೇಧ ಮಾಡುವಂಥ ನಿರ್ಧಾರಕ್ಕೆ ಮುಂದೆ ಬಂದಿದ್ದಾರೆ. ಸೊ ಇದು ಯಾವ ರೀತಿಯ ಒಂದು ತೀರ್ಮಾನ ಪಡೆದುಕೊಳ್ಬಹುದು? ಹೌದು ಶಾಲಿನಿ, ಈಗಾಗಲೇ ಕಳೆದ ವಾರ ಅಧಿಕಾರ ಸ್ವೀಕರಿಸಿ ಬಂದ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಹಲವು ನೀತಿಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಈಗ ಕಸಾಯಿಖಾನೆಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನು ಮಾಂಸದ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿ ಮಾಂಸ ಮಾರಾಟ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೊಸ ನೀತಿಯನ್ನ ತಂದಿದ್ದಾರೆ. ಈ ನೀತಿಗೆ ಈಗಾಗಲೇ ಮಾಂಸದ ಅಂಗಡಿ ಮಾಲೀಕರು ಮಾರಾಟಗಾರರು ಎಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮಾಂಸಗಳನ್ನ ರಫ್ತು ಮಾಡೋದಕ್ಕ ಆಗತ್ತೆ, ಅದ್ರ ಮೇಲೆ ನಿಷೇಧ ಹೇರಿಲ್ಲ. ಅದು ಹೊರತುಪಡಿಸಿ ನೀವು ಮಾರಾಟ ಮಾಡೋದಕ್ಕೆ ಮಾತ್ರ ನಿಷೇಧ ಹೇರ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶಾಲಿನಿ. ಎಸ್, ಥ್ಯಾಂಕ್ ಯು ಪ್ರಿಯಾ, ನೀವೆಲ್ಲ ಮಾಹಿತಿಗಾಗಿ.